Hi everyone, welcome back to my YouTube channel. KCET document verification bagge ondu important maithi ana telisikodtine. Channel ge subscribe ela subscribe agabodu, video ishta idre like na madabodu. Illi vidyarthigalu helta idre eshtu set documents beku anta. Nimma ella documents annu kuda neevu original format na idkodi. Mattu original format na idkondadmele nantara 3 rinda 5 set neevu adanna xerox na madiskolli. Ondu nimge next admission agbekadre athwa document verification agbekadre ನಂತರ ನೆಕ್ಸ್ಟ್ ಸ್ಕಾಲರ್ಶಿಪ್ ಹಾಕಬೇಕಾದ್ರೆ ಅಥವಾ ಕಾಲೇಜಿಗೆ ಸೇರಾದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನೀಡ್ ಇರುತ್ತೆ ಬೇಕಾಗಿರುತ್ತೆ. ಒರಿಜಿನಲ್ ಡಾಕ್ಯುಮೆಂಟನ್ನು ನಿಮ್ಮ ಕಾಲೇಜವರು ವೆರಿಫಿಕೇಶನ್ ಪರ್ಪಸ್ಗೆ ಇಸ್ಕೋತಾರೆ ನಿಮ್ಮ ಕಾಲೇಜವರು. ಅದಕ್ಕೋಸ್ಕರ 3-5 ಸೆಟ್ ಡಾಕ್ಯುಮೆಂಟ್ಸನ್ನು ಹಿಡ್ಕೋಬೇಕಾಗುತ್ತೆ. ನಂತರ ಗೆಜೆಟೆಡ್ ಆಫೀಸರ್ ಸಹಿ ಕಡ್ಡಾಯ ಅಂದರೆ ಹೌದು, ಗೆಜೆಟೆಡ್ ಆಫೀಸರ್ ಸಹಿ ಕಡ್ಡಾಯ. ನೀವು ಒಂದು 3-4 ಸೆಟ್ 5 ಸೆಟ್ ಜರಾಸ್ ಇಟ್ಕೊಂಡಿರಿ, ಅದರಲ್ಲಿ 2-3 ಸೆಟ್ಗಳಿಗೆ ಅಥವಾ 1 ಸೆಟ್ಗೆ ಸಾಕು ಗೆಜೆಟೆಡ್ ಆಫೀಸರ್ ಸಹಿ, 1 ಸೆಟ್ಗೆ ಸಾಕು. ಆದರೂ ಇನ್ ಕೇಸ್ ನೀವು ಏನಾದರೂ ನೀಡ್ ಇದ್ದರೆ ಎರಡು ಸೆಟ್ ಡಾಕ್ಯುಮೆಂಟ್ಸ್ಗಾದ್ರೂ ಗೆಜೆಟೆಡ್ ಆಫೀಸರ್ ಸಹಿನ ಮಾಡಿಕೊಳ್ಳಿ, ಇದು ಕಡ್ಡಾಯ. ಇನ್ ಕೇಸ್ ನೀವೇನಾದ್ರು ಮಿಸ್ ಆದರೆ, ಏನಾದರೂ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸಿಗೆ ಮಿಸ್ ಆದರೆ ಅದನ್ನು ಬೇಕಾದರೆ ಅಲ್ಲೇ ಮಾಡಿಕೊಡ್ತಾರೆ, ಬಟ್ ನೀವು ಮಾಡ್ಕೊಂಡು ಹೋಗೋದು ಸೇಫು. ಆಲ್ ಟಿಕೆಟ್ ಮೇಲೆ ಇನ್ವಿಸಿಬಿಲಿಟಿ ಸಹಿ ಇರಲೇಬೇಕು ಅಂತ ಕೇಳ್ತಾಯಿದ್ರು. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಆಲ್ ಟಿಕೆಟ್ ಕಳೆದೋಗಿರುತ್ತೆ, ಅದು ನೋ ನೀಡ್, ಸಹಿ ಏನು ಬೇಕಾಗಿರಲ್ಲ. ಬಟ್ ಗೆಜೆಟೆಡ್ ಆಫೀಸರ್ ಸಹಿನ ಹಾಕ್ಸ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕಾಲೇಜ್ ಪ್ರಾಂಶುಪಾಲರಾದ್ರೂ ಆಯಿತು ಅಥವಾ ನಿಮ್ಮ ಹತ್ರ ಇರೋ ಯಾವ್ದಾದ್ರು ಗೆಜೆಟೆಡ್ ಆಫೀಸರ್ ಸಹಿ ಮಾಡಿಸ್ಕೊಳ್ಳಿ. ಆಲ್ ಟಿಕೆಟ್ ಮೇಲೆ ಇನ್ವಿಸಿಬಿಲಿಟಿ ಸಹಿ ಇರಲೇಬೇಕು ಅಂತ ಇಲ್ಲ. ಇನ್ ಕೇಸ್ ಆಲ್ ಟಿಕೆಟ್ ಕಳೆದೋಗಿದ್ರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು ಮಾಡಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಆಫೀಸರ್ ಸಹಿ ಬೇಕಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಅದರ ಜೊತೆ ಸಹಿ ಬೇಕಾಗಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಪ್ರೇಟಾಗಿ ಇಟ್ಕೊಳ್ಳಿ. ನಂತರ ಅದರ ಜೊತೆ ಜೆರಾಕ್ಸನ್ನು ತೊಗೊಂಡಿರ್ತೀರಲ್ಲ, ಆ ಜೆರಾಕ್ಸ್ ಸೆಟ್ಗಳಿಗೆ ಮಾತ್ರ ನಿಮ್ಮದು ಗೆಜೆಟೆಡ್ ಆಫೀಸರ್ ಸಹಿ ಮಾಡಿಸ್ಕೊಂಡು ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹಾಜರಾಗಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಬರ್ತದೆ, ಕ್ರಾಸ್ ವೆರಿಫೈ ಮಾಡ್ಕೋಬೇಕಾಗುತ್ತೆ ನೀವು. ನಂತರ ಮಾನ್ಯ ಹೈಕೋರ್ಟ್ ಅವರು ಆದೇಶ ಕೊಟ್ಟಿದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾರಂಭ ಆಗುತ್ತೆ. ನಂತರ ವೆರಿಫಿಕೇಷನ್ ಹೋಗೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು ತೊಗೊಂಡೋಗಿ, ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಆದ ನಂತರ ನಿಮಗೆ ವೆರಿಫಿಕೇಷನ್ ಸ್ಲಿಕ್ ಅಂತ ಕೊಡ್ತಾರೆ. ನಂತರ ನೀವು ಸೀಕ್ರೆಟ್ ಐ ಡಿ ಮೂಲಕ ನೀವು ಲಾಗಿನ್ ಆಗ್ಬೋದು. ಇನ್ ಕೇಸ್ ನಿಮ್ಮ ಡಾಕ್ಯುಮೆಂಟ್ಸ್ ಏನೋ ಮಿಸ್ ಮ್ಯಾಚ್ ಆದರೆ ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳೋಕ್ಕೆ ಅದಕ್ಕೆ ಸಮಯವನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಂತರ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.